माता जय जगदीता कृष्णाय thank you.
75ರ ಸ್ವಾತಂತ್ರ್ಯೋತ್ಸವದ ಅಮೃತ ವರ್ಷಾಚರಣೆಯಲ್ಲಿ ನಮ್ಮ ಹಾಲ್ಮುತ್ತೂರಿನ ಅಂಚೆ ಕಚೇರಿ ನೂತನವಾದ ನವೀಕರಣಗೊಂಡ ಕಚೇರಿಗೆ ಸ್ಥಳಾಂತರಗೊಂಡಿದ್ದು ಆ ಒಂದು ಕಚೇರಿಯನ್ನ ಈ ದಿನ ನಾವು ಉದ್ಘಾಟನೆ ಮಾಡಿದ್ವಿ. ಅದರ ಪ್ರಯುಕ್ತ ಒಂದು ಚಿಕ್ಕ ಸಣ್ಣ ಕಾರ್ಯಕ್ರಮ ನಮಗೆ ಹಾಲ್ಮುತ್ತೂರಿಗೆ ಅಂಚೆ ಕಚೇರಿ ಬಂದು ಈ ವರ್ಷಕ್ಕೆ 74 ವರ್ಷ ಆಗ್ತದೆ. ಒಂದು ವರ್ಷ ಅಷ್ಟೇ ನಾವು ಹಿಂದೆ ಇದ್ದೇವೆ. ಈ ಉದ್ದೇಶದಿಂದ ಎಲ್ಲದೂ ಸದುದ್ದೇಶದಿಂದ ನಾವು ಯೋಚನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಅನ್ನಪೂರ್ಣ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಬೆನ್ನೆಲುಬು ಇಲಾಖೆಯ ಬೆನ್ನೆಲುಬು ಆಗಿರ್ತಕ್ಕಂಥ ನಮ್ಮ ರಮೇಶ್ ಸರ್ ಅವರು ಅಂಚೆ ಅಧೀಕ್ಷಕರು ಚಿಕ್ಕಮಗಳೂರು ಜಿಲ್ಲೆ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಯನ್ನ ಆಗಲೇ ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕೊಪ್ಪ ತಾಲೂಕು ವಿಭಾಗದ ಇನ್ಸ್ಪೆಕ್ಟರ್ ಅಂದ್ರೆ ಅಂಚೆ ನಿರೀಕ್ಷಕರಾದ ಶ್ರೀಯುತ ಕುಮಾರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಸದಸ್ಯರಾದ ಶ್ರೀಯುತ ರಮೇಶ್ ಅವರು ಇದ್ದಾರೆ. ಅವರಿಗೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಸ್ವಾಗತವನ್ನು ಸಹ ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಟ್ಟಡ ಆಚೆ ಅಧಿಕೃತ ಕಚೇರಿಯ ಒಂದು ಸಣ್ಣ ಸಮಿತಿಯಲ್ಲಿ ನಮ್ಮ ಜೊತೆ ಇದ್ದು ಸಹಕಾರ ನೀಡಿರ್ತಕ್ಕಂಥ ವಿಶ್ವನಾಥ್ ಪಟೇಲ್ ಅವರಿಗೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕೊಪ್ಪದ ಇಲಾಖೆಯ ವತಿಯಿಂದ ದೊಡ್ಡೇಶ್ ಸರ್ ಅವರು, ವಿನಯ್ ಸರ್ ಅವರು, ಚಂದ್ರ ಸರ್ ಅವರು, ಹಾಗೆ ರಫೀಕ್ ಅವರು, ಬಾಲರಾಜ್ ಸರ್ ಅವರು ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ಹಾಗೆ ಪ್ರೀತಿಯ ಗ್ರಾಮಸ್ಥರೇ, ನಿಮ್ಮ ಊರಿನ ಕಚೇರಿ, ನೀವು ಬೆಳೆಸಿರುವಂತಹ ಕಚೇರಿ ಇಲ್ಲಿದೆ, ನಿಮ್ಮ ಮುಂದೆ ನಾವೆಲ್ಲ ಇದ್ದೀವಿ. ನಿಮಗೂ ಸಹ ನಾನು ಇಲಾಖೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನನ್ನ ಬೆನ್ನೆಲುಬಾಗಿ ಸದಾ ನನ್ನ ಜೊತೆ ಇರ್ತಕ್ಕಂಥ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಪಾದ ಕೃಷ್ಣಮೂರ್ತಿಯವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅವರು ಈ ಒಂದು ಚಿಕ್ಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಉದ್ಘಾಟನೆ ಮಾಡಿರ್ತಕ್ಕಂತ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ತಿದ್ದೇವೆ. ಬಾರಿ ಚೆನ್ನಾಗಿ ಕಟ್ಟಿದ್ದಾರೆ, ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಅಂಚೆ ಕಚೇರಿ ಹಾಲ್ಮತ್ತೂರು ಗ್ರಾಮದಲ್ಲಿ 24 ವರ್ಷ ಆಯ್ತು ಅಂತ ಹೇಳಿದ್ರು, 74 ವರ್ಷ ಆಯ್ತು ಅಂತ ಹೇಳಿದ್ರು. ಅದನ್ನ ಕೇಳಿ ತುಂಬಾ ಖುಷಿ ಆಯ್ತು. ತುಂಬಾ ವರ್ಷಗಳಾಗಿದೆ ಇಲ್ಲಿ ಅಂಚೆ ಕಚೇರಿ ಬಂದು ನಮ್ಮ ಗ್ರಾಮಸ್ಥರಿಗೆ ಒಂದು ಅನುಕೂಲ ಆಗಿದೆ. ಹತ್ರದಲ್ಲಿ ಬಂಜಡಿ ಬಿಸಿಲು ಮೇಲೆ ಇದ್ರು ಹಾಲ್ಮತ್ತೂರು ಸಪರೇಟ್ ಅಂಚೆ ಕಚೇರಿ ಓಪನ್ ಆಗಿದೆ ಅಂತ ಅಂದ್ರೆ ಚೆನ್ನಾಗಿ ಕಟ್ಟಿದ್ದಾರೆ. ಅದನ್ನ ಇವತ್ತು ನಮ್ಗೆ ಕರೆದು ಒಂದು ಇನಾಗ್ರೇಷನ್ ಮಾಡಿದ್ದಾರೆ, ಅದಕ್ಕೆ ಧನ್ಯವಾದ.
ನನ್ನ ಇಲಾಖೆಯ ಹಿರಿಯ ಅಧಿಕಾರಿಗಳು ಪಂಚಾಯತಿ ಸದಸ್ಯರು ಈ ಮಧ್ಯದಲ್ಲಿ ನಂದೊಂದು ಸಣ್ಣಕ್ಕೊಂದು ಕಾರ್ಯಕ್ರಮ ನಾನು ತುಂಬ ಜನಕ್ಕೆ ಈ ವೇಳೆ ಅಂಚೆ ಕಚೇರಿಯಲ್ಲಿ ಅನಧಿಕೃತವಾಗಿ ತರಬೇತಿ ಕೊಡ್ತಾ ಇದ್ದೀನಿ. ಒಂದು ಪೋಸ್ಟ್ ಆಫೀಸು ಏನು ಮಾಡಬೇಕು ಅವ್ರಿಗೆ ಒಂದು ಹೆಚ್ಚು ಸೇವೆ ಕೊಡಬೇಕು ಅಂತ ಹಿಂದಿನ ಸಾರಿ ಬಂದಾಗ ನಿಮ್ಮಲ್ಲಿ 3 ಗಂಟೆ ಕಾರ್ಯಕ್ರಮ ಮಾಡಿದ್ವಿ. 200 ಜನ ಸೇರಿದ್ವಿ. ಅವತ್ತಿಂದ ವ್ಯವಹಾರ ಜಾಸ್ತಿ ಆಗಿದೆ ಅಂತ ಪ್ರವೀಣ್ ಹೇಳಿದ್ದಾರೆ. ನಾನು ನೋಡಿದೆ, ತುಂಬ ಸಂತೋಷ ಆಯ್ತು ನನಗೆ. ನನಗೇನೋ ಗುರು ಕರೀತಾರೆ ತುಂಬ ಜನ, ಆ ನೆಲೆಯಲ್ಲಿ ಗುರುತ್ವ ಇವತ್ತು ನನಗೆ ಸಂಪೂರ್ಣ ತೃಪ್ತಿ ಕೊಟ್ಟಿದೆ. ತೃಪ್ತಿ ಕೊಟ್ಟ ಕಾರಣಕ್ಕೆ ನನಗೇನು 1.5 ವರ್ಷ ಸರ್ವಿಸ್ ನಾನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ತುಂಬ ಆಯಾಸ ಆಗ್ತಾ ಇದೆ. ಕಡೆ ಶಿಷ್ಯ, ಅದ್ಭುತವಾದ ಒಬ್ಬ ಶಿಷ್ಯ ಸಿಕ್ಕಿದ್ದಾನೆ. ಅವನೊಂದು ನಿಮ್ಮೆಲ್ಲರ ಎದುರುಗಡೆಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರು, ನಮ್ಮ ತಂದೆ ಸ್ಥಾನದಲ್ಲಿರುವಂಥ ಎಸ್ ಪಿ ಸಾಹೇಬರು, ಇನ್ಸ್ಪೆಕ್ಟ್ರು ಇವರೆಲ್ಲ ಸಮ್ಮುಖದಲ್ಲಿ ಅವ್ರನ್ನು ಗೌರವಿಸಬೇಕು ಅಂತ ಒಂದು ಆಸಕ್ತಿ ಇದ್ದೀನಿ. ಹಾಗಾಗಿ ಪ್ರವೀಣ ದಯವಿಟ್ಟು ಕೂತ್ಕೊಳ್ಬೇಕು. ಹಿರಿಯ ಎಲ್ಲ ಅಧಿಕಾರಿಗಳ ಮತ್ತು ಆಗಮಿಸಿದಂಥ ಎಲ್ಲ ಗ್ರಾಹಕರು ಬಂದಿದ್ದಾರೆ. ಇವತ್ತಿನ ದಿವಸ ನಮಗೆ ಭಾಳ ಹೆಮ್ಮೆ ಆಗ್ತದೆ, ಖುಷಿ ಅಂದರೆ ಯಾಕಂದರೆ ಈ ಸುರೇಶ್ ಸರ್ ಅವರು ಇಲ್ಲಿ ಪೋಸ್ಟ್ ಆಫೀಸ್ ನಡೆಸೋದು ನಮ್ಮ ಈ ಕಚೇರಿಯಲ್ಲಿ ಆ ಕಡೆ ಭಾಗದಲ್ಲಿ ಇದ್ದರು. ಇದನ್ನು ನಾವು ನವೀಕರಣ ಮಾಡ್ತೀವಿ, ನಿಮ್ಮ ಬಜೆಟ್ನಿಂದ ನಾವು ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ವಿ. ಬಹುಶಃ ಇವತ್ತಿನ ದಿವಸದಲ್ಲಿ ಆ ಅಂಚೆ ಕಚೇರಿಯಿಂದ ಇಲ್ಲಿ ಯಾವ ಎಲ್ಲಿ ನೋಡಿದ್ರು ಕೂಡ ಅಷ್ಟೊಂದು ಅಚ್ಚುಕಟ್ಟಾಗಿ ನೀಟವಾಗಿ ಒಂದು ಮಾಡಿ ನಮಗೆಲ್ಲರೂ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಅವರು ಮಾಡಿರುವಂಥದ್ದು ಈಗ ಹಿರಿಯ ಅಧಿಕಾರಿಗಳೇ ಒಂದು ಪ್ರಶಂಸೆ ಮಾಡಿದ್ದಾರೆ. ಜೊತೆಗೆ ಈ ಒಂದು ಇಲ್ಲಿ ಪೋಸ್ಟ್ ಆಫೀಸಿನಲ್ಲಿ ಯಾವುದೇ ಒಂದು ಕಾರ್ಯಾಗಾರಗಳನ್ನು ನಡೆಸೋದಾಗಲಿ ಅಥವಾ ಅಂಚೆ ಕಚೇರಿಗೆ ದೊರಕುವಂಥದ್ದು ಎಲ್ಲ ಜನಸಾಮಾನ್ಯರಿಗೆ ತಲುಪಿಸೋದಾಗಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರಿಗೆ ಈಗ ಇದು ಒಂದು ಸನ್ಮಾನವೂ ಈ ಒಂದು ಅವಕಾಶ ದೊರಕಿದೆ. ಯಾಕಂದರೆ ಇದು ಎಲ್ಲರಿಗೂ ಸಿಗುವುದಿಲ್ಲ ಇಂಥ ಅವಕಾಶ. ಅವ್ರನ್ನ ಇವರು ಹಿರಿಯರು ಅವರು ಮೆಚ್ಚಿಕೊಂಡು ಹಿಂದಿನ ಕಾರ್ಯಕ್ರಮ ಅವರು ಬಂದು ಇವರಿಗೆ ಪ್ರೋತ್ಸಾಹ ಮಾಡ್ತಿದ್ವಿ. ಈ ಸರಿ ಅವರಿಗೆ ಭಾರಿ ಹೆಮ್ಮೆ ಆಗಿದೆ, ಹಾಗಾಗಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಹಾರ್ಮತ್ತೂರು ಗ್ರಾಮದಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಪೋಸ್ಟ್ ಆಫೀಸ್ ಮಾಡಿದ್ದಾರೆ ಅಂದರೆ ನಮಗೆಲ್ಲರಿಗೂ ಹೆಮ್ಮೆ. ಜೊತೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಜನಗಳಿಗೂ ಅತಿ ಹೆಚ್ಚು ಏನು ಪೋಸ್ಟ್ ಆಫೀಸಿಂದ ಹೇಳಿ ಇವರು ಬರೀ ಕಾಗದಪತ್ರ ಇವರ ಕಡೆ ಮಾತ್ರ ಪೋಸ್ಟ್ ಆಫೀಸ್ ಸೀಮಿತ ಆಗಿತ್ತು. ಈಗೇನಿಲ್ಲ, ಅನೇಕ ಕಾರ್ಯಕ್ರಮಗಳು ಇದ್ದಾವೆ. ಇದನ್ನೆಲ್ಲ ಗ್ರಾಹಕರಿಗೆ ತಲುಪಿದ ಜೊತೆಗೆ ಎಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಗೆಲ್ಲ ಒಂದು ನಾನು ಮಾತು. ಧನ್ಯವಾದಗಳು. ಈಗ ನಮ್ಮ ನೂತನ ಕಚೇರಿಯನ್ನು ನಾವು ನೇರವಾಗಿ ಭಾಗವಹಿಸ್ತೇವೆ, ಅದನ್ನು ಎಲ್ಲ ರೀತಿಯಲ್ಲೂ ಭಾಗವಹಿಸಿ ಅದನ್ನು ನಿರ್ವಹಣೆ ಮಾಡುವಂಥವ್ರು ನಮ್ಮ ವಿಶ್ವನಾಥ್ ಪಟೇಲ್ರು. ಅವ್ರು ಯಾವತ್ತೂ ನೇರವಾಗಿ ಭಾಗಿನೇ ಆಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ ಹಾಗೆ ಭಾಗವಹಿಸ್ತಿದ್ರು. ಅವ್ರೊಂದು ಹೇಳಿ ಮಾತನಾಡಬೇಕು ಅಂತೇಳಿ ನಾನು ಕೇಳ ಹೇಳಿದ್ದಾರೆ. ಆದರೆ ಈಗ ಇದಕ್ಕೆ ಬೇಕಾದ ಪೀಠೋಪಕರಣಗಳು ಬೇಕು, ಹೆಚ್ಚಿನ ಧನಸಹಾಯ ಸಾರ್ವಜನಿಕರು ಮಾಡಿದರೆ ಹಾಗೆ ಅನುಕೂಲ. ಆದರೆ ಮಾಡಿದ ಜನ ಮಾಡಿದ ಸಾಕಾರ ಕೊಟ್ಟಿದ್ದಾರೆ. ಮುಂದೆ ಈ ಸಾಕಾರ ಮುಂದಷ್ಟು ಅಂತ ಬರುತ್ತೆ. ಎಲ್ಲರೂ ನನ್ನ ಒಂದು ಬೇಡಿಕೆ ಧನ್ಯವಾದಗಳು. ನಮ್ಮ ಸರ್ಕಾರಿ ಬಂದ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಎಸ್ ಸಿ ಮೇಡಮ್ ಆಗಿಸಿದರೆ ಅವರಿಗೆ ಹೇಳಿಕೆ. ಹಾಗೆ ಇಲಾಖೆ ವತಿಯಿಂದ ನಮಗೆ ನಮ್ಮೂರಿನ ಅಂಚೆ ಕಚೇರಿಗೆ ಬೇಕಾದಂತಹ
ಪೀಠೋಪಕರಣಗಳನ್ನು ನೀಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸಾಹೇಬ್ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಇಲಾಖೆ ಪರವಾಗಿ ಧನ್ಯವಾದಗಳನ್ನು. ಹಾಗೆ ಕಾರ್ಯಕ್ರಮದ ಕಡೆಯ ಘಟ್ಟ ಎಲ್ಲರನ್ನೂ ನೆನೆಸ್ಕೊಳ್ಬೇಕು ಅಂತ ಸಾಧ್ಯವಾದಷ್ಟು ನೆನಪಿಟ್ಕೊಂಡಿದ್ದೇನೆ. ಆದರೂ ಮತ್ತೊಂದು ಕ್ಷಮಿಸಿ, ಇಲಾಖೆಯ ಪರವಾಗಿ ನಮಗೆ ಇಲ್ಲಿಯ ತನಕ ಜೊತೆಗಿದ್ದು ಮಾರ್ಗದರ್ಶಕರಾಗಿರ್ತಕ್ಕಂಥ ರಮೇಶ್ ಸರ್ ಗ್ರಾಮಸ್ಥರ ಸಹಕಾರವನ್ನು ನೆನೀತಾ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಈಗ ಇತ್ತೀಚೆಗೆ ಒಂದು 3-4 ತಿಂಗಳಲ್ಲಿ ಇಲ್ಲಿ ಒಂದು ಮೇಳ ಮಾಡಬೇಕು ಅಂತ ಅಂದ್ಕೊಂಡು ಮನೆ ಸರ್ವರ್ ಪ್ರಾಬ್ಲಮ್ ಆಗಿತ್ತು, ಆ ಉದ್ದೇಶದಿಂದ ಅದು ಕ್ಯಾನ್ಸಲ್ ಆಗಿದೆ ಮತ್ತು ಪೋಸ್ಟ್ಪೋನ್ ಆಗಿದೆ. ಆದರೂ ಸಹ ನಾನೊಂದಿಷ್ಟು ಅಕೌಂಟ್ ಮಾಡಬೇಕು ಇಲ್ಲಿ ಅಂತೇಳಿ ಅಂದ್ಕೊಂಡಿದ್ದೆ, ಅಕೌಂಟನ್ನು ಮಾಡಿಸಿದ್ದೀವಿ. ಅದರಲ್ಲಿ ಕೆಲವರು ಆಗಮಿಸಿದ್ದಾರೆ, ಹೇಳಿದ್ವಿ ಎಲ್ಲರಿಗೂ, ಅವರಿಗೆ ನಮ್ಮ ಸಾಹೇಬರ ಕೈಗೆ ಪಾಸ್ಪೋರ್ಟ್ವನ್ನು ಕೊಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಕಾರ್ಯಕ್ರಮವನ್ನು ನಮ್ಮ ಸಾಹೇಬರು ಈಗ ನೆರವೇರಿಸ್ಕೊಳ್ಬೇಕು, ಅದಕ್ಕೆ ಐ ಪಿ ಸರ್ ಅವ್ರ ಜೊತೆಗೂಡಬೇಕು, ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಜೊತೆಗೂಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಉಷ್ಯಮಿ ರಮೇಶ್, ಸುಕನ್ಯಾ ಸಮೃದ್ಧಿ. ಅರಬತ್ತೂರು ಅಂಚೆ ಕಚೇರಿಯನ್ನು ಇಂಥ ಒಂದು ಸುಂದರವಾದ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮ ಅನುವು ಮಾಡಿಕೊಟ್ಟ ಗ್ರಾಮ ಪಂಚಾಯತಿ ಹಾಗೂ ಪದಾಧಿಕಾರಿಗಳಿಗೆ ಅಂಚೆ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಇದಕ್ಕೆ ಸಹಕರಿಸಿದ ಎಲ್ಲ ಗ್ರಾಹಕರಿಗೆ ಹಾಗೂ ಅರಬತ್ತೂರು ಗ್ರಾಮಸ್ಥರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಒಂದು ಬ್ರಾಂಚ್ ಪೋಸ್ಟ್ ಆಫೀಸ್ ಹೇಗಿರಬೇಕು ಅಂತ ಒಂದು ನವೀಕೃತವಾಗಿ ವಿನ್ಯಾಸಗೊಳಿಸಿದ್ದಾರೆ ಪ್ರವೀಣ್ ಅವರು, ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರವೀಣ್ ಮೊನ್ನೆ ಹೇಳ್ತಾ ಇದ್ರು ಡಿಪ್ಲೊಮಾ ಇನ್ ಆರ್ಟ್ಸ್, ಯಾವ ಆರ್ಟ್ಸ್ ಬೇಕಾಗಿದೆ, ಥಿಯೇಟರ್ ಆರ್ಟ್ಸ್ ಅಂತ. ಮತ್ತು ಅವರು ಕಲಿತ ಕಲೆಯನ್ನು ಸಕರಗೊಳಿಸಿದ್ದಾರೆ, ಪೋಸ್ಟ್ ಆಫೀಸ್ನ ಅಷ್ಟೇ ಚೆನ್ನಾಗಿ ವಿನ್ಯಾಸಗೊಳಿಸಿದ್ದಾರೆ. ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆಗಳು. ಹಾಗೂ ಈ ಹಿಂದೆ ಮಾರ್ಗದರ್ಶಕರಾಗಿ ನಮ್ಮ ಚುಚ್ಚುಮುತ್ತಿಗೆ ಕೆಲಸ ಮಾಡಿದ್ದಾರೆ, ಅವರು ಕೂಡ ಅಭಿನಂದನೆಗಳು ಸಲ್ಲಿಸಲು ಇಷ್ಟಪಡ್ತಾ ಇದ್ದೀನಿ. ತಮಗೆಲ್ಲ ತಿಳಿದ ಹಾಗೆ ಅಂಚೆ ಇಲಾಖೆ ಕಾಲಘಟ್ಟಕ್ಕೆ ಅನುಗುಣವಾಗಿ ಬಹಳಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೆ. ಕೇವಲ ಪತ್ರ ಪಟವಾಡಿಗೆ ಸೀಮಿತವಾಗಿದ್ದ ಅಂಚೆ ಇಲಾಖೆ ಈಗ ಬಹಳಷ್ಟು ಬದಲಾವಣೆಗೊಂಡು ಆಧುನೀಕರಣಗೊಂಡು ಡಿಜಿಟಲ್ ಸೇವೆಗಳನ್ನು ಬ್ರಾಂಚ್ ಆಫೀಸ್ ಮೂಲಕ ನೀಡ್ತಾ ಇದೆ. ಈಗ ತಮ್ಮೆದುರಿಗೆ ಒಂದು IPPB ಕ್ಯೂಆರ್ ಕಾರ್ಡ್ನ ನೀಡಿದ್ದೇನೆ. ಆ ಖಾತೆ ಮೂಲಕ ಮನೆಯಲ್ಲೇ ಕುಳಿತು ಎಲ್ಲ ರೀತಿಯ ಬ್ಯಾಂಕಿಂಗ್ ವ್ಯವಹಾರಗಳನ್ನ ನಡೆಸ್ಬೋದು. ಕಾಮನ್ ಸರ್ವಿಸ್ ಸೆಂಟರ್ ಅಂತ ಕೂಡ ಬ್ರಾಂಚ್ ಆಫೀಸಲ್ಲಿ ಲಾಂಚ್ ಆಗಿದೆ. ಇದ್ರ ಮೂಲಕವಾಗಿ ಟೆಲಿಫೋನ್ ಬಿಲ್ ಪೇಮೆಂಟ್ಸ್, ಆಮೇಲೆ ಪಹಣಿ ಪಡೆಯೋದು, ಭಾಳಷ್ಟು ಸ್ಟೇಟ್ ಗೌರ್ಮೆಂಟ್ ಸರ್ವಿಸಸ್, ರೈಲ್ವೆ ಟಿಕೆಟ್ ಬುಕ್ಕಿಂಗ್, DTH ಪೇಮೆಂಟ್ಸ್, ಎಲ್ಲ ಸರ್ವಿಸಸ್ ಕೂಡ ಈ CSE ವ್ಯಾಪ್ತಿಯಲ್ಲಿದೆ. ಈ ಸೇವೆಗಳು ಗ್ರಾಮ ಮಟ್ಟದಲ್ಲಿ ನಮ್ಮ ಗ್ರಾಹಕರಿಗೆ ಭಾಳಷ್ಟು ಸಹಕಾರಿಯಾಗುತ್ತೆ. ಇದ್ರ ಜೊತೆಗೆ ಈಗಾಗಲೇ ನಮ್ಮ ಅಂಚೆ ಇಲಾಖೆ ವತಿಯಿಂದ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಅಂದರೆ ಸಣ್ಣ ಉಳಿತಾಯ ಯೋಜನೆಯಲ್ಲಿ RD, SB, PPF, ಸುಕನ್ಯಾ ಸಮೃದ್ಧಿ ಇದು ಅನೇಕ ಯೋಜನೆಗಳನ್ನು ಸೇವೆ ನೀಡ್ತಾ ಇದ್ದೇವೆ. ಇದರ ವಿಶೇಷತೆ ಏನು ಅಂದರೆ ಅತಿ ಕಡಿಮೆ ಮೊತ್ತದಲ್ಲಿ ನೀವು ನಮ್ಮ ಅಂಚೆ ಕಚೇರಿ ಖಾತೆಗಳನ್ನ ತೆರೆಯಬಹುದು, ಮತ್ತು ವ್ಯವಹಾರ ಕೂಡ ಭಾಳಷ್ಟು ಸುಲಭ. ಅದೇ ರೀತಿಯಾಗಿ ನಮ್ಮಲ್ಲಿ ಗೋಲ್ಡ್ ಬಾಂಡ್ಸ್, ಇನ್ಶೂರೆನ್ಸ್ ಸ್ಕೀಮ್ಸ್ ಇದೆ, RPLI ಮತ್ತು PLI ಮೂಲಕ ಇನ್ಶೂರೆನ್ಸ್ ಸೇವೆಗಳನ್ನ ಕೂಡ ನಾವು ನೀಡ್ತಾ ಇದ್ದೇವೆ. ಹಾಗೆ ಎಲ್ಲ ಸೇವೆಗಳನ್ನ ಪ್ರವೀಣ್ ಅವರು ತಮಗೆ ರೀಚ್ ಮಾಡಿದ್ದಾರೆ, ಡಿಸ್ಕಸ್ ಮಾಡ್ತಿದ್ರು ಮೊನ್ನೆ. ಎಲ್ಲ ಸೇವೆಗಳನ್ನ ನಾವು ಗ್ರಾಹಕರಿಗೆ ತಲುಪಲು ಯಶಸ್ವಿ ಆಗ್ತಾ ಇದ್ದೇವೆ ಅಂತ. ಆಗಲೇ ಒಂದು ಮಾದರಿ ಕಟ್ಟಡವನ್ನು ಪ್ರವೀಣ್ ಅವರು ನಮ್ಮ ಪೋಸ್ಟ್ ಆಫೀಸಿಗೆ ನೀಡಿದ್ದಾರೆ. ಅದೇ ರೀತಿ ಎಲ್ಲ ರೀತಿ ಸೇವೆಗಳಲ್ಲೂ ಕೂಡ ಈಗ ಅಮೃತ ಮಹೋತ್ಸವದ ಹತ್ರ ಇದ್ದಾರೆ. ಅದೇ ರೀತಿ ಪ್ಲಾಟಿನಮ್ ಜುಬ್ಲಿ ಕೂಡ ದಾಟಿ ಒಂದು ಆಲಮತ್ತೂರು ಅಂಚೆ ಕಚೇರಿ ಇತರ ಪೋಸ್ಟ್ ಆಫೀಸ್ಗಳಿಗೆ ಒಂದು ಮಾದರಿ ಆಗಲಿ ಅಂತ ಆರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈಗ ನಮ್ಮ ಕೊಪ್ಪ ವಿಭಾಗ ಅಂಚೆ ನಿರೀಕ್ಷಕರಾದ ಶ್ರೀಯುತ ಕುಮಾರ್ ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ವೇದಿಕೆ ಮೇಲಿರುವ ಎಲ್ಲ ಕನ್ಯರೆ ಹಾಗೂ ಗ್ರಾಮಸ್ಥರೆ, ಇವಾಗ ನಮ್ಮ ಸಾಹೇಬರು ಹೇಳಿದ ಹಾಗೆ ಪೋಸ್ಟ್ ಆಫೀಸು ಫಸ್ಟು ಬರೀ ಪತ್ರ ಬಟವಾಣೆ ಮಾಡೋ ಕಾರ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇವಾಗ ಫೈನಾನ್ಸ್ ಇರ್ಬೋದು ಅಥವಾ ಯಾವುದೆಲ್ಲ ಹೊಸ ಸರ್ವಿಸ್ಗಳೆಲ್ಲ ಇದೆಯಲ್ಲ ಅವನ್ನೆಲ್ಲ ಕೂಡ ಆಫ್ ಮಾಡ್ಕೊಂಡಿದ್ವಿ. ಇವಾಗ ಗ್ರಾಮಸ್ಥರು ಒಂದು ವಿಡ್ರಾ ಮಾಡ್ಲಿಕ್ಕೆ ಬ್ಯಾಂಕಿಗೆ ದೂರದ ಯಾವ ಬ್ರಾಂಚ್ಗೆ ಹೋಗ್ಬೇಕಾಗಿತ್ತು. ಇವಾಗ ಗ್ರಾಮಸ್ಥರು ಪೋಸ್ಟ್ ಆಫೀಸ್ ಬಂದ್ರೆ ನೀವು ವೇರಿಯಸ್ ಸರ್ವಿಸಸ್ ಅನ್ನ ನೀವು ತಗೋಬಹುದು. ಇವಾಗ ನೀವು ಬ್ಯಾಂಕಲ್ಲಿ ಏನಾದ್ರು ವಿಡ್ರಾ ಮಾಡದಿದ್ರು ನೀವು ಪೋಸ್ಟ್ ಆಫೀಸಲ್ಲೇ ಮಾಡ್ಬೋದು.
ಮೊಬೈಲ್ ರೀಚಾರ್ಜ್ ಇಂದ ಹಿಡಿದು ನಿಮ್ಮ ಯಾವ್ದು ವೆಹಿಕಲ್ ಇನ್ಶೂರೆನ್ಸ್ ಕಟ್ಟೋ ತನಕ ಕೂಡ ನೀವೇನ್ ಮಾಡ್ಬೋದು ಇಲ್ಲೇ ಕೂಡ. ಇವಾಗ A to Z ಸರ್ವಿಸಸ್ ಅಂತ ಇರುತ್ತಲ್ಲ ಆ ರೀತಿ ನಮ್ಮ ಪೋಸ್ಟ್ ಆಫೀಸ್ ಇವಾಗ ಚೇಂಜಸ್ ಆಗಿದೆ, ಟೆಕ್ನಾಲಜಿನ ಆಫ್ ಮಾಡ್ಕೊಂಡಿದೆ. ಅದನ್ನೆಲ್ಲ ನೀವು ಏನ್ ಮಾಡ್ಕೋಬೇಕು, ಪೋಸ್ಟ್ ಆಫೀಸ್ ಅಲ್ಲಿ ಆ ಸರ್ವಿಸಸ್ ಅನ್ನ ನೀವು ಪಡ್ಕೋಬೇಕು. ಅದರಿಂದ ಇನ್ನು ಪೋಸ್ಟ್ ಆಫೀಸ್ ಅಲ್ಲಿ ಇನ್ನು ಡೆವಲಪ್ಮೆಂಟ್ಸ್, ಇನ್ನು ಒಳ್ಳೊಳ್ಳೆ ರೀತಿಯ ಸರ್ವಿಸ್ಗಳು ಬಂದು ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಪ್ರವೀಣ್ಗೆ ನಾನು ತುಂಬಾ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಏನಕ್ಕೆಂದ್ರೆ ಒಬ್ಬ ಬ್ರಾಂಚ್ ಮೋಸ್ಟರ್ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡಿ ಅದಾದ್ಮೇಲೆ ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೋಗೋದು ಅಷ್ಟಕ್ಕೆ ಸೀಮಿತ ಆಗಿರ್ತದೆ. ಗ್ರಾಮಸ್ಥರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ಅದರಿಂದ ಅವರ ಬೆಳವಣಿಗೆ ಕೂಡ ವೈಯಕ್ತಿಕ ಬೆಳವಣಿಗೆ ಆಗ್ತಾ ಇದೆ, ಮತ್ತೆ ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟ್ ಪ್ರಾಡಕ್ಟ್ಸ್ ಎಲ್ಲರಿಗೂ ಕೂಡ ರೀಚ್ ಆಗೋ ಮಟ್ಟಿಗೆ ಅವರು ಇದನ್ನು ಪೋಸ್ಟ್ ಆಫೀಸ್ ಅನ್ನ ಈ ರೀತಿ ಇನಾಗ್ರೇಷನ್ ಮಾಡ್ತಾ ಇರೋದು ಎಲ್ಲರಿಗೂ ಒಂಥರ ಖುಷಿಯ ಸಂಗತಿ. ಇದೇ ರೀತಿಯಾಗಿ ನಿಮ್ಮ ಸಹಕಾರ ಅವ್ರಿಗೆ ಕೊಡಿ, ಅವ್ರು ನಿಮ್ಮ ನಿಮ್ಗೆ ಏನೆಲ್ಲ ಸರ್ವಿಸಸ್ ಪೋಸ್ಟ್ ಆಫೀಸ್ ಇಂದ ಸಿಗುತ್ತೋ ಅದನ್ನೆಲ್ಲ ನಿಮ್ಗೆ ತಲುಪಿಸ್ತಾರೆ. ಆ ಮೂಲಕ ನಿಮ್ಮ ಏನೆಲ್ಲ ಏನು ಸರ್ವಿಸಸ್ ಇದೆಯಲ್ಲ ಅದನ್ನು ಪಡ್ಕೊಂಡು ಅದರ ಉಪಯೋಗವನ್ನ ಪಡ್ಕೊಡ್ತೀರಂತ ನಾನು ಈ ಮೂಲಕ ನಾನು ಆಶಿಸ್ತೀನಿ. ಅದೇ ರೀತಿಯಾಗಿ ಇವತ್ತು ಕೃಷ್ಣಮೂರ್ತಿ ಆಚಾರ್ಯರು ಬಂದಿದ್ದಾರೆ, ಅವರು ಆಕ್ಚುಲಿ ಹೇಳ್ತಿದ್ರು ನನ್ನ ಹೆಮ್ಮೆಯಿಂದ ಹೇಳ್ತಿದ್ರು, ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ರು ನನ್ನ ಶಿಷ್ಯ ಅಂತ, ಅವ್ರಿಗೂ ಕೂಡ ಅಭಿನಂದನೆ. ಅವರು ಮೊನ್ನೆ ಸಹ ಬಂದು ನೋಡಿ ನನಗೆ ಒಂದಿಷ್ಟು ಮಾರ್ಗದರ್ಶನವನ್ನು ನೀಡಿ, ಹೀಗೆ ಸದಾ ನಿಮ್ಮ ಮಾರ್ಗದರ್ಶನ ನಮ್ಮ ಊರಿನ ಅಂಚೆ ಕಚೇರಿಯ ಜೊತೆಗೆ ಬೇರೆ ಊರಿನ ಅಂಚೆ ಕಚೇರಿಗೂ ಕೊಡಿ ಅಂತ ಹೇಳ್ತಾ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ಊರಿನ ಪರವಾಗಿ ನಿಮ್ಮನ್ನು ಒಂದು ಪುಟ್ಟ ನೆನಪಿನ ಸಂಖ್ಯೆಯನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿಯಲ್ಲಿ ಸದಾ ನಮ್ಮ ಜೊತೆಗಿದ್ದು ಮತ್ತೆ ಮತ್ತೆ ಫೋನ್ ಮಾಡಿ ಏನಾಗ್ತದೆ ಏನಾಗ್ತದೆ ಅಂತ ತುಂಬ ಕನ್ಸರ್ವೇಟಿವ್ ಆಗಿ ನಮ್ಮ ಜೊತೆ ಮಾತಾಡ್ತಾ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಂತ ನಮ್ಮ ಕೊಪ್ಪ ಅಂಚೆ ವಿಭಾಗದ ನಿರೀಕ್ಷಕರಾದ ಶ್ರೀಯುತ ಕುಮಾರ್ ಸರ್ ಅವರು ಹೊಸದಾಗಿ ಬಂದಿದ್ರು ಸಹ ನಮ್ಮನ್ನು ಹೊಸಬ್ರಾಗಿದ್ದಾರೆ, ನಮ್ಮೊಳಗೆ ಒಬ್ಬರಾಗಿದ್ದಾರೆ. ಅವರಿಗೂ ಸಹ ನಮ್ಮ ಪರವಾಗಿ ನಮ್ಮ ಊರಿನ ಪರವಾಗಿ ಪ್ರೀತಿಯಿಂದ ಹಾಗೆ ಹೆಚ್ಚು ಅಂದರೆ ಹೆಡ್ ಆಫೀಸ್ ಕಡೆಯಿಂದ ಯಾರೂ ಬಂದಿಲ್ಲ, ಚಂದ್ರ ಸರ್ ಅವರು ಬಂದಿದ್ದಾರೆ. ಅಲ್ಲಿಗೆ ನಮ್ಮ ಪರವಾಗಿ ಈ ಬ್ರಾಂಚ್ ಆಫೀಸ್ನ ಪರವಾಗಿ ಒಂದು ಪ್ರೀತಿಯ ನೆನಪಿನ ಕಾಣಿಕೆ, ಅವರಿಗೂ ಸಹ ಧನ್ಯವಾದಗಳನ್ನು ಹಾಕಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇದೇ ಮೊದಲ ಬಾರಿ ಹಾಲ್ಮುಕ್ತೂರಿಗೆ ಬಂದಿದ್ದು ಅಂತ ಅನಿಸುತ್ತೆ. ನಮ್ಮೆಲ್ಲರ ಪರಿಚಯವೂ ಅವರಿಗೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ಮೇಡಮ್ ಅವ್ರಿಗೆ. ಹಾಗೆ ಆದರೂ ಕರೆದ ತಕ್ಷಣ ಫೋನ್ ಮಾಡಿದ ತಕ್ಷಣ ಪ್ರೀತಿಯಿಂದ ಆಗಮಿಸಿದ್ರು, ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿದರು. ನಮ್ಮ ಊರಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಅದೇ ರೀತಿಯಲ್ಲಿ ಸದಾ ನಮ್ಮ ಜೊತೆ ಇದ್ದು ಏನಾಗಬೇಕು ಹೇಳಿ ಅನ್ನೋ ಥರದಲ್ಲಿ ಇದ್ದು ಕೆಲಸವನ್ನು ನಿರ್ವಹಿಸ್ತಾ ಪದೇ ಪದೇ ಫೋನ್ ಮುಖಾಂತರ ಮಾತನಾಡ್ತಾ ಇದ್ದಂಥ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಯುತ ರಮೇಶ್ ಅವರು, ಅವರಿಗೂ ಸಹ ಇಲಾಖೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ಒಂದು ಪುಟ್ಟ ನೆನಪಿನ ಕಾಣಿಕೆಯನ್ನು ನೀಡುತ್ತೇವೆ. ಹಾಗೆ ನಮ್ಮ ಇಲ್ಲಿಯ ಎಲ್ಲ ಬಂಧುಗಳು ಅಂದರೆ ಬರೀ ಗ್ರಾಮಸ್ಥರಲ್ಲ, ಜೊತೆಗೆ ನನಗೆ ಆಫೀಸ್ ನಡೆಸಲಿಕ್ಕೆ ಬ್ಯಾಂಕ್ ಇದೆ, ಅದೇ ರೀತಿ ಪೋಸ್ಟ್ ಸೊಸೈಟಿ ಇದೆ, ಅವರ ಮತ್ತು ಶಾಲೆ ಇದೆ, ಅಂಗನವಾಡಿ ಇದೆ, ಅವರೆಲ್ಲರ ಸಹಕಾರದಿಂದ ನಾವು ಇಲ್ಲಿಗೆ ಗ್ರಾಮಸ್ಥರ ಜೊತೆಗೂಡಿ ಹಾಗಾಗಿ ಆ ಶಾಲೆಯ ಪರವಾಗಿ ಮುಖ್ಯ ಶಿಕ್ಷಕರು ಬಂದಿದ್ದಾರೆ, ಅವರಿಗೂ ಸಹ ನಮ್ಮ ಪುಟ್ಟ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನನ್ನ ಎಲ್ಲ ಕೆಲಸದ ಜೊತೆಗೆ ಹೊಸ ಕಚೇರಿಯ ನಿರ್ವಹಣೆಯ ಜವಾಬ್ದಾರಿಯನ್ನು ನಿರ್ವಹಿಸಿದವರು ಶ್ರೀಯುತ ವಿಶ್ವನಾಥ್ ಪಟೇಲ್ ಅವರಿಗೆ ಹಾಗೂ ಅವ್ರ ಜೊತೆ ನಮ್ಮ ಶುಭ ಮೇಡಮ್ ಅವರು ಸಂಸ್ಕೃತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಅವರಿಬ್ಬರಿಗೂ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು. ನಾನು ಕರೆದಾಗೆಲ್ಲ ಬಂದು ಅವರು ಬಂದಾಗ ಈ ಅದಾಗಬೇಕು ಇದಾಗಬೇಕು ಅಂದಾಗೆಲ್ಲ ಬರ್ತಾಯಿದ್ರು, ಅವರವ್ರ ಸಮಸ್ಯೆ ನಡೆದರು.
ಆದರೂ ನಾನು ಇಲಾಖೆಯ ಪರವಾಗಿ ಅವರಿಗೆ ಪ್ರೀತಿಯಿಂದ ಒಂದು ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ. ಹಾಗೆ ನಮ್ಮ ವಿನಯ್ ಸರ್ ಅವರು ಆಗಮಿಸಿದ್ದಾರೆ, ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಬಿಸ್ನೆಸ್ ಹೆಡ್ ಆದಂಥ ಶ್ರೀಯುತ ದೊಡ್ಡೇಸರ್ ಅವರು ಆಗಮಿಸಿದ್ದಾರೆ ಪ್ರೀತಿಯಿಂದ. ಅವರಿಗೆ ನಾವು ಎಷ್ಟು ಪ್ರೀತಿ ಕೊಟ್ಟರು ಸಾಲದು ಅವರ ಮಾತುಗಳಲ್ಲೇ ನಾವು ಕೇಳ್ಕೊಳ್ಬೇಕು. ಅಷ್ಟು ಪ್ರೀತಿ ಅವರು ತುಂಬ ಕೊಡ್ತಾರೆ ನಮಗೆ. ವಿಶ್ವಾಸ, ಪ್ರೀತಿ, ನಂಬಿಕೆ ಹೀಗೆ ಇರಲಿ ಅಂತ ಬಯಸ್ತಾ ನಿಮಗೆ ನಮ್ಮ ಊರಿನ ಪರವಾಗಿ ಪ್ರೀತಿಯಿಂದ ಹಾಗೆ ನಮ್ಮ ಜೊತೆ ಸದಾ ಪ್ರೀತಿಯಿಂದ ಅದೇ ಪ್ರೀತಿ ನಮಗೆಲ್ಲದೂ ಪ್ರೀತಿಯೇ, ಅದಕ್ಕಿಂತ ಬೇರೆ ಏನೂ ಸಿಗೋದಿಲ್ಲ. ನಮ್ಮ ಬಾಲಣ್ಣವರು ಹೋದ ಸಾರಿ ಬೇಕು ಅಂತೇಳಿ ತಪ್ಪಿಸ್ಕೊಂಡು ಹೋಗಿದ್ರು ಸರ್, ನನಗೆ ಸಿಕ್ಕಿರಲಿಲ್ಲ. ಸರಿ ಅವನು ಕರೆದು ಕರೆದು ಕೂರಿಸಿದ್ವಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಯೂನಿಯನ್ ಕಡೆಯಿಂದ ರಫೀಕ್ ಅವರು ಆಗಮಿಸಿದ್ದಾರೆ, ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದರ ಜೊತೆಗೆ ಒಂದು 5 ನಿಮಿಷಗಳ ಸಮಯವನ್ನು ನಿಮ್ಮನ್ನು ಕೇಳ್ತಾ ತಗೊಳ್ತಾ ಇದ್ದೇನೆ. ಯಾಕಂದರೆ ಈಗ ಹಲವಾರು ಕೈಗಳು ಮನೆಯಲ್ಲಿ ಜೊತೆಗಿದ್ದಾವೆ, ಅವ್ರ ಜೊತೆ ನನಗೆ ಅವ್ರನ್ನ ಈ ಕ್ಷಣದಲ್ಲಿ ನೆನೆಸ್ಕೊಳ್ಳದೆ ಇದ್ದರೆ ಅದು ತಪ್ಪಾಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಮೊದಲಿಗೆ ವೆಂಕಟೇಶ್ ಅಂತ ಹೇಳಿ ಈ ಗಾರೆ ಕೆಲಸ ಕರೆದವರು ಗುತ್ತಿಗೆದಾರರು, ಅವರು ಹೇಳಿದ ತಕ್ಷಣ ಅತಿ ಕಡಿಮೆ ನಮ್ಮೂರಿಂದ ನಮ್ಮ ಪೋಸ್ಟ್ ಆಫೀಸ್ ಅಂತ ಹೇಳಿ ಬಂದು ಮಾಡಿಕೊಟ್ರು. ಅವ್ರ ಪ್ರೀತಿಯಿಂದ ಬರಬೇಕು, ಅವರಿಗೆ ನಮ್ಮ ಪುಟ್ಟ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ರಂಜಿತ್ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ. ಹಾಗೆ ಇಲ್ಲಿ ಗೋಡೆ ಮೇಲೆ ಒಂದಿಷ್ಟು ಓದಲಿ ಆರ್ಟ್ಗಳನ್ನು ಮಾಡಿದ್ದೀನಿ ನಾನು. ಅದರ ಜೊತೆಗೆ ನನಗೆ ನಾನು ಕಲಿತೇನೆ ಅಂತ ಬಂದು ನಮ್ಮ ಆರೋಗ್ಯ ಸಹಾಯಕಿ ರಾಜೇಶ್ವರಿದ್ದಾರೆ, ಅವರ ಮಗಳು ಪ್ರಿಯಾ ಅಂತೇಳಿ ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾನು ಕಲಿಬೇಕು ಅಂತೇಳಿ ಬಂದು ಸುಮಾರು 12 ಗಂಟೆ ರಾತ್ರಿವರೆಗೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದೆ. ಆಕೆ ಬಂದಿದ್ದರೆ ಅವರಿಗೆ ಪ್ರೀತಿಯಿಂದ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅವರ ತಂದೆ ಕಸಬೇಕು ಅಂತೇಳಿ ಕೇಳ್ಕೊಳ್ತೀನಿ ಸರ್. ಸಾಯಿದ್ರು ಅದನ್ನು ನೀಡಬೇಕು ನಿಮಗೆ. ಹಾಗೆ ಅಂಗನವಾಡಿಯ ಮೇಡಮ್ ಅವರು, ಇಂದಿರಾ ಮೇಡಮ್ ಅವರು ಆಗಮಿಸಬೇಕು. ಅವರಿಗೆ ನಮ್ಮ SSA ಅಕೌಂಟ್ಗಳಾಗುವಾಗ ಮತ್ತು ಈಗ ತಾನೇ ಬಂದಿರುವಂತಹ ಗರ್ಭಿಣಿಯರಿಗೆ 0 ಬ್ಯಾಲೆನ್ಸ್ ಅಕೌಂಟ್ ಓಪನ್ ಆಗಬೇಕು ಅನ್ನೋ ರೂಲ್ಸ್, ಅದೆಲ್ಲದೂ ಬಹಳ ನೇರವಾಗಿ ನಾವು ಮೊದಲು ಅವ್ರಿಗೆ ತಲುಪಿಸ್ಬಿಡ್ತೀವಿ. ಆನಂತರ ಅವ್ರು ನಮಗೆ ಬೇಕಾದಷ್ಟು ಸಮಯವನ್ನು ಕೊಟ್ಟು ಅದನ್ನು ನಿರ್ವಹಿಸ್ತೀವಿ. ಅದಕ್ಕೆ ಅವರಿಗೆ ಪ್ರೀತಿಯಿಂದ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆ ಇದೇ ರೀತಿ ನಿನ್ನೆ ಅಷ್ಟೇ ರಂಗೋಲಿ ಹಾಕಬೇಕು ಅಂತ ತೀರ್ಮಾನ ಮಾಡಿದಾಗ ಪ್ರಮೋದ ನಾಗೇಶ್ ತಿಳಿಸೋರು ಅವರು ಸಹ ನಮಗೆ ಸಹಕಾರವನ್ನು ನಿನ್ನೆ ನೀಡಿದ್ರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ, ಪ್ರೀತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಐಪಿ ಸರ್ ಅವ್ರು ಹೇಳಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆ ಇವತ್ತು ಪ್ರೀತಿಯಿಂದ ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿದವರು ನಮ್ಮ ಸುಮಾ ಮೇಡಮ್, ಸುಮಾ ಜಯಿಸೋರು. ಅದನ್ನು ನಮ್ಮ ಅನಿಲ್ ಅವರು ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ಆ ಸುಮಾ ಮೇಡಮನ್ನು ಈ ಕ್ಷಣದಲ್ಲಿ ನಿಂತ್ಕೊಳ್ತೇವೆ, ಯಾಕಂದ್ರೆ ಒಟ್ಟೆ ಹಸಿ ಶುರುವಾಗಿದೆ, ಬೇಗ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಐಟಿ ಮೇಡಮ್ ಅವರು ಅವರಿಗೆ ನೀಡಬೇಕು ಅಂತ ಕೇಳ್ತಾರೆ. ನೆಕ್ಸ್ಟು
ತ್ರಿವೇಣಿ ಕೃಷ್ಣಸ್ವಾಮಿ ಅಂತ ಇವ್ರ ಬಗ್ಗೆ ನಾನು ಬೇಡ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ. ಅವರು ನನಗೆ ಸಹಾಯ, ನಾನು ರಜೆ ಹಾಕಿದಾಗ ಸಬ್ಸ್ಟಿಟ್ಯೂಟ್ ಕೆಲಸ ಮಾಡ್ತಾ, ಜೊತೆಗೆ ಎಲ್ಲ ಕಚೇರಿಯ ನಿರ್ವಹಣೆಗಳನ್ನು ಆಚೆಯ ಹೊಸ ಕಚೇರಿ ನಿರ್ವಹಣೆಗಳನ್ನ ನಿನ್ನೆಯಿಂದ ಮೊನ್ನೆಯಿಂದ ಸಮಯ ಇಲ್ಲ ಅದು ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಪ್ರೀತಿಯಿಂದ ಆಗಮಿಸಿ ಎಲ್ಲರ ಪರವಾಗಿ ಅವರು ಕೆಲಸ ನಿರ್ವಹಿಸಿದ್ದಾರೆ. ಅದಕ್ಕೆ ಸಾಥ್ ನೀಡಿದ್ರು, ಅವ್ರ ಮನೆಯವರು ಸಹ ಇಲ್ಲೇ ಇದ್ದಾರೆ, ಅವರಿಬ್ಬರು ಸಹ ವೇದಿಕೆಗೆ ಬಂದು ಇಲಾಖೆಯ ಪರವಾಗಿ ನಮ್ಮ ಸಾಹೇಬರ ಹತ್ರ ನೆನಪಿನ ಕಾಯ್ದೆಯನ್ನು ನೀಡಬೇಕು ಅಂತ ಹೇಳ್ಕೊಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರೋ ಜ್ಯೋತಿ ಶಿವಸ್ವಾಮಿಗಳು ಕೂಡ ಅವ್ರು ಸಹ ಪತ್ರವಾಗಿ ನೀವೇ ತಗೊಂಡು ಅವರು ಸಹ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ರಮೇಶ್ ಸರ್, ರಮೇಶ್ ಅವರು ಹೇಳಬೇಕು ಅಂತ ಹೇಳ್ತಾರೆ. ಹಾಗೆ ಕೆ ಎನ್ ಪದ್ಮಾವತಿ ಮತ್ತು ಮಕ್ಕಳು ಹರಳುಗಳಿಗೆ ಅವರು ಸಹ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಸಹ ನಾವು ಇಲ್ಲಿ ಪ್ರೀತಿಯಿಂದ ನೆನಪಿತಾ ಇದ್ದೇವೆ. ಹಾಗೆ ಶೃಂಗೇಶ್ ಆಚಾರ್, ನಮ್ಮ ಎಲ್ಲ ಇಂಟೀರಿಯರ್ ಇದನ್ನ ಕೆಲಸ ಮಾಡಿದ ಶೃಂಗೇಶ್ ಆಚಾರ್ ಸಾಹೇಬ್ರನ್ನು ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ರಮೇಶ್ ಅವರು ಪೇಂಟಿಂಗ್ ಮಾಡಿದವರು ಬಂದಿದ್ದಾರ, ಎಲ್ಲರಿಗೂ ವಿಷಯ ತಿಳಿಸಿದ್ದೇವೆ. ಹಾಗೆ ಸಿ ಪಿ ದಿನೇಶ್ ಚಾವಲ್ ಮನೆ ಇವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಅವರಿಗೆ ನೀವೇ ತಗೊಂಡಿದ್ದೀವಿ. ಕಮಲಮ್ಮ ಮತ್ತು ಮಕ್ಕಳು ಚಾವಲ್ ಮನೆ ಅವರಿಗೆ ಇದೆ ಸರ್ ಅವರೆಲ್ಲ ಅವರಿಗೆ. ರುಕ್ಮಿಣಿ ಗೋಪಾಲ್ ಭಂಡಾರಿ ಅವರು ಸಹ ನಮಗೆ ಸಹಕಾರವನ್ನು ನೀಡಿದೆ. ರುಕ್ಮಿಣಿ ಗೋಪಾಲ್ ಭಂಡಾರಿ ಹಾಗೆ ಇದು ಮುಖ್ಯವಾಗಿ ನಮ್ಮ ಸೊಸೈಟಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವರ ಸಹಕಾರ ಪ್ರತಿನಿತ್ಯವೂ ನಮಗಿರ್ತಾ ಇತ್ತು. ಅವರಿಗೆ ಪ್ರೀತಿಯಿಂದ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೊಂದು ಪುಟ್ಟ ನೆನಪಿನ ಕಾಣಿಕೆಯನ್ನು ಅವರಿಗೆ ನೀಡ್ತಾ ಇದ್ದೇವೆ. ಹಾಗೆ ಅದೇ ರೀತಿಯಲ್ಲಿ ಶಾಂತಮ್ಮ ಕೆ ಎಸ್ ತಿಮ್ಮಪ್ಪ ಕೂಡ ಕೂಡಿನಲ್ಲಿ ಅವರು ಸಹ ಅವ್ರ ಮಗ ಅವರು ಅವರು ಇವತ್ತಿನ ತಿಂಡಿಯ ವ್ಯವಸ್ಥೆಯನ್ನು ಅವರೇ ಮಾಡಿದ್ದಾರೆ. ಹಾಗಾಗಿ ಅವರೆರಡು ಕೈಗಳಿಗೂ ಸಹ ನಮ್ಮ ಪ್ರೀತಿ ಇಲಾಖೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾವು ಈ ಮೂಲಕ ಸಮರ್ಪಿಸುತ್ತಿದ್ದೇವೆ. ಇಲಾಖೆಯಿಂದ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ತಿಂಡಿಯ ಇವತ್ತಿನ ನೇತಾರರು ಹಾಗೆ ಹಲವಾರು ಸಹಕಾರಗಳನ್ನು ಇಲ್ಲೇ ನೀಡ್ತಾ ನಮ್ಮ ಜೊತೆ ಇರ್ತಾರೆ. ಇದೆಲ್ಲದರ ಜೊತೆ ಒಂದು ಮೂರು ಜನ ನಾನು ನೆನೆಸ್ಕೊಳ್ಳಬೇಕು ಸರ್. ಮೊದಲನೇದಾಗಿ ನಮ್ಮ ಅಬ್ದುಲ್ ಮಾಲಿ, ನಾವು ಇದು ಮಾಡಬೇಕಾದ್ರೆ ಮೊದಲು ನಾನು ಸ್ವಲ್ಪ ಮಾಡಬೇಕೋ ಬೇಡವ ಮಾಡಬೇಕೋ ಬೇಡವೋ ಈ ಜಿಜ್ಞಾಸರಿದ್ದಾಗ ನಾನೆಲ್ಲ ಮಾಡಿದ್ರೆ ನಾನು ನಾವು ಯೋಚಿಸಿದ್ವಿ ಏನಾದರೂ ಒಂದು ಅಡಿಗೆ ಮಾಡೋಣ ಅಂತ ಧೈರ್ಯ ತುಂಬಿ
ನನ್ನ ಜೊತೆ ಸದಾ ಆಗಿದ್ದು. ಏನೋ ಒಂದಿಷ್ಟು ನಮ್ಮಿಂದ ಆಗ್ತಾ ಇದೆ ಅನ್ನೋ ಹಂತಕ್ಕೆ ಬಂದಿದ್ವಿ. ಹಾಗಾಗಿ ಇಲಾಖೆಯ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಇವರು ಮೂರು ತಿಂಗಳ ಮಟ್ಟಿಗೆ ಕೊಪ್ಪದಲ್ಲಿದ್ದಾರೆ, ಮತ್ತು ಖಂಡಿತ ಬರ್ತಾರೆ ಅನ್ನೋ ನಿರೀಕ್ಷೆ ನಮಗಿದೆ. ಸಾಹೇಬರು ಅವರಿಗೆ ನೆನಪಿನ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ನೆನಪಿನ ಕಾಣಿಕೆಯನ್ನು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಇನ್ನೊಬ್ಬರು ಸುಬ್ರಹ್ಮಣ್ಯ ಅಂತೇಳಿ ಇತ್ತೀಚೆಗೆ ನಮ್ಮ ಜೊತೆ ಸೇರಿಕೊಂಡವರು, ಅವರು ಸಹ ಈಗ ಹಾದಿಗೆ ಬರ್ತಾ ಇದ್ದಾರೆ. ಅವರಿಗೆ ಸಹ ಪ್ರೀತಿಯಿಂದ ನಾನು ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಹಂಚ್ತಾ ಇದ್ದೇನೆ. ಐಕಿ ಸರ್ವರನ್ನು ನೀಡಬೇಕು ಅಂತ ಹೇಳಿ ಕಟ್ಟ ಕಡೆಯದಾಗಿ ಮೂರು ಜನ ಹೆಸರು, ಅದು ಎಲ್ಲೋ ನಿಲುಕದ್ದು ನನಗೆ, ಊರಿಗೂ ನಿಲುಕದ್ದು. ಮೊದಲನೇದಾಗಿ ನನ್ನ ಇಲಾಖಾ ಮಾರ್ಗದರ್ಶಕರು ಅಂದರೆ ತಪ್ಪಾಗಲಿಕ್ಕಿಲ್ಲ, ಸೀತೂರು ಕೃಷ್ಣಮೂರ್ತಿ ಅವರು. ಅವರು ಅವರ ಮಾತುಗಳು, ಅವರ ಎಲ್ಲ ನಡೆ ನುಡಿಗಳಿಂದ ಹಿಡಿದು ಇಲಾಖೆಯ ವೈಯಕ್ತಿಕತೆಗಿಂತಲೂ ಹೆಚ್ಚಾಗಿ ಇಲಾಖೆಯ ಪರವಾಗಿ ನನಗೆ ಅವರ ಜ್ಞಾನವನ್ನು ನೀಡದೇ ಇದ್ದಿದ್ದರೆ ಬಹುಶಃ ನಾವು ಈ ಹಂತದಲ್ಲಿ ಇರ್ತಾ ಇರಲಿಲ್ಲ. ಈ ಹಂತಕ್ಕೆ ಬಂದು ಸಹ ಸದಾ ಧೈರ್ಯವನ್ನು ತುಂಬ್ತಾ ಇದ್ದದ್ದು ಯಾವುದೇ ಕ್ಷಣದಲ್ಲಾಗಲಿ. ಸೊ ಹಾಗಾಗಿ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ಇಲಾಖೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಪುಟ್ಟ ನಮ್ಮದು ಅವ್ರದ್ದು ಎಷ್ಟೇ ದೊಡ್ಡದಿರಬಹುದು ಮನಸ್ಸು, ನಮ್ಮ ಪುಟ್ಟ ಚಿಕ್ಕ ಕಾಣಿಕೆ ಅದು ಅವ್ರಿಗೆ ತಗೊಳ್ಬೇಕು ಅಂತ ಈ ಮೂಲಕ ಗ್ರಾಮಸ್ಥರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇಲಾಖೆಯ ಪರವಾಗಿ ರಮೇಶ್ ಸರ್ ಅವರಿಗೆ ನೀಡಬೇಕು ಅಂತ ಕೇಳ್ಬೇಕು. ಹಾಗೆ ಇನ್ನೊಂದು ಹೆಸರು ನಮ್ಮ ಹಳ್ಳಿ ಥಿಯೇಟರ್ ಅಂತೇಳಿ ನಮ್ಮದೇ ಒಂದು ತಂಡ, ಅದು ಅಲ್ಲಿ ನಾಟಕ, ರಂಗಭೂಮಿ, ಸಾಹಿತ್ಯ, ಹಾಗೆ ಸಂಗೀತ, ಈ ರೀತಿಯ ಅನೇಕ ಕಲೆಯ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಪಡ್ಕೊಂಡಿದ್ದೇವೆ. ಆದರೆ ಸದಾ ಈ ಥರದ ಒಂದು ಬೆನ್ನೆಲುಬಾಗಿರುವಾಗ ನನ್ನ ಎಲ್ಲ ಗೆಳೆಯರು, ನನ್ನ ಇಲ್ಲಿಯ ಎಲ್ಲ ಕಲೆಗಳಿಗೆ ಸ್ಫೂರ್ತಿಯಾಗಿ ನನ್ನ ಪದೇ 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 ಈ ರೀತಿಯೆಲ್ಲ ನನಗೆ ಒಂದು ಡೈರೆಕ್ಷನನ್ನು ನೀಡ್ತಾ ಇದ್ದರು ಚಿತ್ರಕಲೆಯಲ್ಲ. ಹಾಗೆ ಆ ಒಂದು ಧೈರ್ಯವನ್ನು ತುಂಬಿದಂಥ ನಮ್ಮಲ್ಲಿ ಥಿಯೇಟರ್ಗೆ ಈಗ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೊಂದು ದೊಡ್ಡ ವ್ಯಕ್ತಿತ್ವ ಸಂದೇಶ್ ಜವಳಿ ಅಂತೇಳಿ, ಅವರು ಬಹುಶಃ ಕೆಲವರಿಗೆ ಗೊತ್ತು, ಇನ್ನು ಕೆಲವರಿಗೆ ಗೊತ್ತಿರಲಿಲ್ಲ. ಅವರ ಪೂರ್ಣ ವಿವರಗಳು ನಾನು ಇಲ್ಲಿ ಕಿಚ್ಚ ಬಯಸೋದಿಲ್ಲ. ಆ ವ್ಯಕ್ತಿ ಸದಾ ನಮ್ಮ ಜೊತೆ, ಪ್ರತಿ ಕ್ಷಣವೂ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ತಕ್ಷಣ ಫೋನ್ ಮಾಡೋರು, ಏನು ನಡೀತದೆ ಹೇಗೆ ನಡೀತದೆ ಅನ್ನೋದನ್ನು ವಿಚಾರಿಸೋರು. ಆರ್ಥಿಕವಾಗಿ ಅವರಿಗೆ ಸಬಲರಾಗಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ಪ್ರೀತಿಯಿಂದ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೇನೆ.